ಎಷ್ಟು ಚೆನ್ನಾಗಿದೆ. ಪೀಕಾಕು, ಪೀ ಹೆನ್ಸು ಇದೆ. ನಾವು 1999 ಸಿಂಗಾಪುರ್ಗೆ ಹೋದಾಗ ನಾವು ಸ್ಪೀಕಿಂಗ್ ಬರ್ಡ್ಸ್ ನೋಡಿದ್ವಿ. ಅಲ್ಲಿ ಅವರು ಚಾರ್ಟ್ ಹಾಕಿರ್ತಾರೆ, ಅದ್ರ ಪ್ರಕಾರನೇ ನಾವು ಅದಕ್ಕೆ ಕ್ವಶನ್ ಕೇಳಬೇಕು. ನನ್ನ ಮಗಳು ಫಸ್ಟ್ ಒಂದು ಸರ್ತಿ ಕೇಳ್ಬಿಟ್ಟು, ನಾಲ್ಕನೇದು ನಾನು ಸೆಕೆಂಡ್ ಟೈಮ್ ಕೇಳೋದು, ತಿರ್ಗಾ ನಾಲ್ಕು ಹೆಂಗೆಂಗೆ ಬೇಕೋ ಆ ಥರ ಕೇಳ್ತಾ ಇದ್ಲು. ಆವಾಗ ನಾನು ಹೇಳಿದೆ, ನೀನು ಆ ಥರ ಕೇಳಬೇಡ, ಅವುಗಳಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಅಲ್ಲಿ ಚಾರ್ಟಲ್ಲಿ ಹೇಗೆ ಹಾಕಿದ್ರು ಅದೇ ರೀತಿ ಕೇಳು, ಅವುಗಳು ಮಾತಾಡುತ್ತೆ ಅಂತ ಹೇಳಿ. ನಿಜವಾಗ್ಲೂ ಅದೆಲ್ಲ ನೆನಪು ಬರ್ತಾಯಿದೆ. ಅವಾಗ ನನ್ನ ಮಗಳು 10 ಇಯರ್ಸ್ ಓಲ್ಡ್, ಆಗ ಹೇಳಿದ ಮೇಲೆ ಆಗ್ಲಮ್ಮ ಅಂತೇಳಿ ಅವಳು ಆ ಚಾರ್ಟಲ್ಲಿ ಬರೆದಿದ್ದನ್ನು ಆ ಪ್ಯಾರೆಟ್ಸ್ಗೆ ಕೇಳ್ತಾ ಇದ್ಲು. ಆ ಪ್ಯಾರೆಟ್ಸ್ಗಳು ಉತ್ತರ ಕೊಡ್ತಾ ಇದ್ವು ಕರೆಕ್ಟಾಗಿ. ಅದು ಇವತ್ತು ನನಗೆ ನೆನಪಿಗೆ ಬಂತು. ತುಂಬ ಚೆನ್ನಾಗಿದೆ ಇದು. ಶಿವಮೊಗ್ಗ ಹತ್ರ ಇದೆ, ತಾವರೆ ಏನೋ ಊರ ಹೆಸರು ಹೇಳಿದ್ರು ನಂಗೆ ಮರ್ತೇ ಹೋಯಿತು. ಇಲ್ಲಿ ನೋಡಿ, ಇಂಡಿಯನ್ ಸ್ಟಾರ್ ನಕ್ಷತ್ರ ಆಮೆ ಅಂತಾರೆ. ಎಲ್ಲಿದೆಯೋ ಏನೋ ನಮ್ಗೆ ಗೊತ್ತಿಲ್ಲ, ನನಗಂತೂ ಕಾಣ್ತಾ ಇಲ್ಲ ಆಮೆ. ಬರ್ಡ್ಸ್ ಇದೆ ಇಲ್ಲಿ, ಇದಾಕಿಲ್ಲ, ಬೋರ್ಡ್ ಹಾಕಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಲಿಕ್ಕೂ ತುಂಬ ಖುಷಿಯಾಗುತ್ತೆ. ಆಮೇಲೆ ನೀಟಾಗಿದೆ ನೋಡಿ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜನ ಕಮ್ಮಿ ಇದ್ದಾರೆ. ಗುಲಾಬಿ ಕೊರಳಿನ ಗಿಳಿ ಅಂತ ಹಾಕಿದ್ದಾರೆ. ಎಲ್ಲಿದೆಯೋ ಗಿಣಿ ಗೊತ್ತಿಲ್ಲ ನೋಡಿ. ಇದೇನೋ ಕೋಳಿ ಥರ ಕಾಣ್ತಾ ಇದೆ. ಓಕೆ ನೋಡೋಣ. ಇಲ್ಲೂ ಚೆನ್ನಾಗಿದೆ, ಆದರೆ ಯಾವ ಬರ್ಡ್ಸು ಕಾಣ್ತಾ ಇಲ್ಲ. ನೋಡೋಣ, ಎಷ್ಟು ಚೆನ್ನಾಗಿದೆ ಪೀಕಾಕ್. ತುಂಬ ಚೆನ್ನಾಗಿದೆ. ಎರಡು ಪೀಕಾಕ್ ಇದೆ, ಪೀ ಹೆನ್ಸ್ ಇದೆ. ನೋಡಲಿಕ್ಕೆ ತುಂಬ 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 ಚೆನ್ನಾಗಿದೆ.